ನಮಸ್ಕಾರ ಸುದ್ದಿ ಜಂಕ್ಷನ್ ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಕಲಬುರ್ಗಿಯ ಆಳಂದ ಚೆಕ್ ಪೋಸ್ಟ್ ಹತ್ತಿರ ವ್ಯಕ್ತಿಯ ಬರ್ಬರ ಕೊಲೆ ಕಲ್ಲಿನಿಂದ ಚಚ್ಚಿ ಹತ್ಯೆ ಮಾಡಿರುವ ದುಷ್ಕರ್ಮಿಗಳು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೊರೋನಾ ಶಂಕಿತ ವ್ಯಕ್ತಿ ಕಲಬುರ್ಗಿಯಿಂದ ಹೈದರಾಬಾದ್ ಗೆ ಶಿಫ್ಟ್ ಗಂಟಲು ದ್ರವ ಟೆಸ್ಟ್ ರಿಪೋರ್ಟ್ ಇಂದು ಅಥವಾ ನಾಳೆ ಬರುವ ಸಾಧ್ಯತೆ ಕಲಬುರ್ಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮಾಹಿತಿ ಹೊರ ದೇಶದಿಂದ ಬಂದ ಕುಟುಂಬಕ್ಕೆ ಮಾತ್ರ ಕೊರೋನಾ ಸೋಂಕು ರಾಜ್ಯದಲ್ಲಿ ವಾಸ ಮಾಡುವ ಯಾರಲ್ಲೂ ಕೊರೋನಾ ಪತ್ತೆಯಾಗಿಲ್ಲ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ ಹೊರ ದೇಶದಿಂದ ಬಂದ ಕುಟುಂಬಕ್ಕೆ ಮಾತ್ರ ಕೊರೋನಾ ಸೋಂಕು ಬಾಧಿಸಿದ್ದು ರಾಜ್ಯದಲ್ಲಿ ವಾಸ ಮಾಡುವ ಯಾರಲ್ಲೂ ಸೋಂಕು ಪತ್ತೆಯಾಗಿಲ್ಲ ಹಾಗಾಗಿ ಯಾರು ಆತಂಕ ಪಡಬೇಕಿಲ್ಲ ಜೊತೆಗೆ ಮಾಸ್ಕ್ ಧರಿಸುವ ಅಗತ್ಯವೂ ಇಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಧಿಕಾರಿಗಳ ಜೊತೆಗಿನ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಅಮೆರಿಕದಿಂದ ಬಂದಿದ್ದ ವ್ಯಕ್ತಿಯೊಬ್ಬರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದ್ದು ಇಂದು ಅವರ ಪತ್ನಿ ಪುತ್ರಿ ಹಾಗೂ ಸ್ನೇಹಿತರೊಬ್ಬರಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ ಅದನ್ನು ಹೊರತುಪಡಿಸಿದರೆ ಮತ್ತೆ ಯಾರಲ್ಲೂ ಸೋಂಕು ಪತ್ತೆಯಾಗಿಲ್ಲ ಈಗಾಗಲೇ ಆ ಕುಟುಂಬವಿದ ಅಪಾರ್ಟ್ಮೆಂಟ್ನಲ್ಲಿ 165 ಜನರ ತಪಾಸಣೆ ಮಾಡಲಾಗಿದೆ ಅವರಲ್ಲಿ ಸೋಂಕು ಪತ್ತೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಯಾರು ಕೂಡ ಮಾಸ್ಕ್ ಧರಿಸುವ ಅವಶ್ಯಕತೆ ಇಲ್ಲ ಅದು ಫ್ಯಾಷನ್ ಆಗಬಾರದು ನಮ್ಮ ಕಡೆಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸುತ್ತಿದ್ದೇವೆ ಕೇಂದ್ರದ ಮಾರ್ಗಸೂಚಿನ ಪಾಲಿಸುತ್ತಿದ್ದೇವೆ ಚೀನಾ ಸೇರಿ ಬಾಧಿತ ದೇಶಗಳಿಂದ ಬಂದವರ ವೈದ್ಯರಿಂದ ಅಗತ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ರೋಗದ ಲಕ್ಷಣ ಕಂಡರೆ ವೈದ್ಯಕೀಯ ನೆರವು ಪಡೆಯಬೇಕೆಂದು ಮನವಿ ಮಾಡಿದರು जो खासगी आस्पत्र नम मुख्यमंत्री आदेश ಯಾವುದೇ ರೀತಿಯಲ್ಲಿ ಸೋಂಕಿ ಬಂದಂತವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಮುಂಚಿನ ಇಲ್ಲಿ ತನಕ ಆಗಿದೆ ಸಾಹೇಬರ ಆದೇಶ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ಇಲ್ಲಿ ತನಕ ಆಗಿದೆ ಪ್ರಿಕಾಷನ್ ಮೇಜರ್ಸ್ ತಗೊಂಡಂತ ವಿಚಾರ ನಾನು ಮಾಧ್ಯಮದ ಸಂತೆ ಇಷ್ಟೇ ವಿನಂತಿ ಮಾಡುವಂಥದ್ದು ಹೊರದೇಶದಿಂದ ಬಂದಂತ ಇಬ್ಬರಿಗೆ ಈ ಸೋಂಕು ಮತ್ತೆ ಅವರ ಬಂದು ಹೆಂಡತಿ ಅವ್ರ ಮಗುಗೆ ಈ ನಾಲ್ಕು ಜನ ಮಾತ್ರ ಕಾಣಿಸ್ಕೊಂಡ್ರಂತ ಇದು ಇನ್ನೊಂದು ಕೇಸ್ ಇಲ್ಲ ಇದನ್ನ राज्य जनते कई जोड़ सिनेम प्रार्थने एलेक्ट्रानिक प्रिंट मीडिया जो स्पष्ट इले वावे अफेक्ट आगे बंद इबूर फैमिली मत मन ಹಳೆ ಬಂಗಾರವನ್ನ ಮಾರಾಟಕ್ಕೆ ಕೊಡುತ್ತೇವೆ ಎಂದು ಹೇಳಿಕೊಂಡು ಸುಲಿಗೆ ಮಾಡುತ್ತಿದ್ದ ಇಬ್ಬರು ಸುಲಿಗೆಕೋರನ್ನ ಬಂಧಿಸುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ಮೂಲದ 26 ವರ್ಷದ ಅಜಯ್ ಲೋಕಪ್ಪ 36 ವರ್ಷದ ವಿಜಯ್ ಬಂಧಿತ ಆರೋಪಿಗಳು ಬಂಧಿತರಿಂದ 1.10 ಲಕ್ಷ ನಗದು ಬೈಕ್ ಹಾಗೂ ಎರಡು ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಗುರುಕುಲ ಕ್ರಾಸ್ ಬಳಿ ಹಳೆಯ ಬಂಗಾರವನ್ನ ಕೊಡುತ್ತೇವೆ ಎಂದು ನಂಬಿಸಿ ಒಂದು ಹಳದಿ ಬಣ್ಣದ ಗುಂಡಿನ ಸರವನ್ನ ತೋರಿಸಿ ವ್ಯಕ್ತಿಯೊಬ್ಬರಿಂದ 1.10 ಲಕ್ಷ ಹಣವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದರು ಈ ಪ್ರಕರಣವನ್ನ ಬೆನ್ನು ಹತ್ತಿದ ಅಶೋಕನಗರ ಪೊಲೀಸರು 24 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಪೊಲೀಸ್ ಸಿಬ್ಬಂದಿಗಳಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಆರ್ದಲಿ ಬಹುಮಾನ ಘೋಷಣೆ ಮಾಡಿದ್ದಾರೆ ರೇವತಿಗಾಂವದ ಬ್ರಿಡ್ಜ್ ಕಂ ಬಾಂದಾರ್ನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಚಡಚಣ ತಾಲೂಕಿನ ರೇವತಿಗಾಂವ ಗ್ರಾಮದ ಬ್ರಿಡ್ಜ್ ಕಂ ಬಾಂದಾರ್ನಲ್ಲಿ ಮಣ್ಣನ್ನ ಹಾಗೂ ಟ್ರ್ಯಾಕ್ಟರ್ಗಳ ಮೂಲಕ ರಾಜಾರೋಷವಾಗಿ ಸಾಗಾಟ ಮಾಡಲಾಗುತ್ತಿತ್ತು ಎಸ್ಎಸ್ಪಿ ಟಿವಿ ವರದಿಗಾರರ ಕ್ಯಾಮೆರಾ ಕಂಡ ತಕ್ಷಣ ಕಕ್ಕಾಬಿಕ್ಕಿಯಾಗಿ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ವಾಹನಗಳ ಸಮೇತ ಚಾಲಕರು ಕಾಲ್ಕಿತ್ತಿದ್ದು ಕಂಡುಬಂತು ಭೂಕಂದಾಯ ಇಲಾಖೆಯವರು ಮತ್ತು ಸಂಬಂಧಿತ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಬೀದರ್ನ ಪ್ರತಾಪ್ ನಗರದ ಮಹಿಳೆಯರು ವಿಶಿಷ್ಟವಾದ ಹೋಳಿ ಹಬ್ಬವನ್ನು ಆಚರಿಸಿದರು
ಇಡೀ ಜಗತ್ತೇ ಕೊರೋನಾ ವೈರಸ್ ಭೀತಿಯಿಂದ ಹೋಳಿ ಹಬ್ಬದ ಸಂಭ್ರಮದಿಂದ ದೂರ ಸರಿದರೆ ಬೀದರ್ ನಗರದ ಪ್ರತಾಪ್ ನಗರದ ಮಹಿಳೆಯರು ಇದರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳದೆ ಪ್ರತಿ ವರ್ಷದಂತೆ ಹೋಳಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡುತ್ತಾ ಬಡಾವಣೆಯಲ್ಲ ಮಹಿಳೆಯರು ಸೇರಿ ಶವದ ಅಣುಕು ಪ್ರದರ್ಶನ ಮಾಡಿದ್ದು ವಿಶಿಷ್ಟವಾಗಿತ್ತು ಈ ಅಣುಕು ಪ್ರದರ್ಶನದಲ್ಲಿ ರತ್ನಮ್ಮ ಎಂಬ ಮಹಿಳೆ ಸುಮಾರು 10 ವರ್ಷಗಳಿಂದ ಶವವಾಗಿ ನಟನೆ ಮಾಡುತ್ತಿದ್ದು ಈ ಮಹಿಳೆ ಸುಮಾರು 9 ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದರೆ 15 ದಿನಗಳಿಂದ ನಡೆಯುತ್ತಿದ್ದರೆ ಇದು ದೇವರ ಪವಾಡವೇ ಸರಿ ಎಂದು ಬಡಾವಣೆಯ ಮಹಿಳೆಯರು ಮಾತನಾಡಿಕೊಂಡರು ಈ ಸಂದರ್ಭದಲ್ಲಿ ಕಲಾವತಿ ಸ್ವಾಮಿ ಸರಸ್ವತಿ ಮಂಗಲಾ ಪಾರ್ವತಿ ಬಾಬುರಾವ್ ಹಾಗೂ ಬಡಾವಣೆಯ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು ಲಾರಿ ಮತ್ತು ದ್ವಿಚಕ್ರ ವಾಹನಗಳ ಮಧ್ಯೆ ಅಪಘಾತ ಸಂಭವಿಸಿ ದ್ವಿಚಕ್ರ ವಾಹನ ಸವಾರರೊಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮರಗುಡ್ ರಸ್ತೆಯಲ್ಲಿ ದೇವಚಂದ ಕಾಲೇಜ್ ಹತ್ತಿರ ನಡೆದಿದೆ ನಿಪ್ಪಾಣಿ ತಾಲೂಕಿನ ಗಾಯಕ್ವಾಡ ಗ್ರಾಮದ 45 ವರ್ಷದ ರೈತ ವಿಠಲ್ ರಾಮಚಂದ್ರ ಬೊಂಗಾರಡೆ ಮತ್ತು ದ್ವಿಚಕ್ರ ವಾಹನ ಸವಾರ ನಿಪ್ಪಾಣಿ ನಗರದಿಂದ ಗಾಯಕ್ವಾಡಗೆ ತೆರಳುತ್ತಿರುವ ಸಂದರ್ಭದಲ್ಲಿ ವಿಠಲ್ ಲಾರಿ ಹಿಂದೆ ಇದ್ದರು ದೇವಚಂದ ಕಾಲೇಜ್ ಸಮೀಪ ಲಾರಿ ಚಾಲಕ ಆಕಸ್ಮಿಕವಾಗಿ ಲಾರಿಯನ್ನ ಬಲಬದಿಗೆ ಚಲಾಯಿಸಿದ ಪರಿಣಾಮ ಹಿಂಬದಿಯಲ್ಲಿ ಇದ್ದ ದ್ವಿಚಕ್ರ ವಾಹನ ಸವಾರ ಜೋರಾಗಿ ಲಾರಿಗೆ ಅಪ್ಪಳಿಸಿದರಿಂದ ಬೈಕ್ ಸವಾರನಿಗೆ ಲಾರಿ ಹಿಂಬದಿಯಲ್ಲಿ ಜೋರಾಗಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸಾವನ್ನಪ್ಪಿದ್ದಾನೆ ಈ ಕುರಿತು ನಿಪ್ಪಾಣಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಮೂಲಭೂತ ಸೌಕರ್ಯಗಳ ಹೋರಾಟ ಸಮಿತಿ ಹಾಗೂ ಓಂ ಶ್ರೀ ಸಾಯಿ ಗಜಾನನ ಮಿತ್ರ ಮಂಡಳಿಯವರಿಂದ ಶ್ರೀಶೈಲ ಪಾದಯಾತ್ರಿಕರಿಗೆ ಅನ್ನ ಪ್ರಸಾದ ಸೇವೆಗಾಗಿ ವಾಹನಗಳ ಮೂಲಕ ಬೃಹತ್ ಮೆರವಣಿಗೆ ವಿಜೃಂಭಣೆಯಿಂದ ಜರುಗಿತು ಹೌದು ತಾಂಬಾದಿಂದ ಸುಮಾರು 150ಕ್ಕೂ ಹೆಚ್ಚಿನ ಜನರು ಮಹಿಳೆಯರು ಪುರುಷರು ವೃದ್ಧರು ಎನ್ನದೆ ಪ್ರತಿ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯಲು ಪಾದಯಾತ್ರೆಯ ಮೂಲಕ ಅನ್ನದಾಸೋಹಕ್ಕಾಗಿ ಭಕ್ತಿಯ ಸೇವೆ ಸಲ್ಲಿಸಲು 9 ವಾಹನಗಳ ಮೂಲಕ 130 ಚೀಲ ಚುರುಮುರಿ 11 ಕ್ವಿಂಟಾಲ್ ಅವಲಕ್ಕಿ 15 ಕ್ವಿಂಟಾಲ್ ಸಕ್ಕರೆ 10 ಕ್ವಿಂಟಾಲ್ ಬೆಲ್ಲ 140 ಕ್ವಿಂಟಾಲ್ ಅಕ್ಕಿ 15 ಕ್ವಿಂಟಾಲ್ ರವೆ 20 ಕಟ್ ಉಳ್ಳಾಗಡ್ಡಿ 40 ಕ್ವಿಂಟಾಲ್ ಗೋಧಿ 20 ಕಟ್ ಜೋಳದ ಹಿಟ್ಟು ಬಿಸಿ ತಾಂಬಾದ ಪ್ರತಿ ಮನೆಗಳ ಹೆಣ್ಣು ಮಕ್ಕಳು ರೊಟ್ಟಿ ಮಾಡಿ ತಮ್ಮ ಭಕ್ತಿಯ ಸೇವೆ ಸಲ್ಲಿಸಿದ್ದಾರೆ ದಾರಿಯುದ್ದಕ್ಕೂ ದಾಸೋಹ ಸೇವೆ ಮಾಡುತ್ತಾ ಶ್ರೀಶೈಲ ಸಮೀಪದಲ್ಲಿ ಇರುವ ಕರ್ನೂಲ್ ಬ್ರಿಡ್ಜ್ ಸೋಮಾಪುರ್ ಕೈಲಾಸದ ಕಡಿಬಾಗಿಲ್ ಶ್ರೀಶೈಲ ಜಾತ್ರೆಯಲ್ಲಿ 5 ದಿನ ದಾಸೋಹ ನಡೆಸಿಕೊಡುತ್ತಾರೆ ಮೊದಲು ಇವರು ತಮ್ಮದೇ ಆದ ಸ್ವಂತ ಸೆಡ್ ನಿರ್ಮಿಸಿ ದಾಸೋಹ ಮಾಡುತ್ತಾ ಬರುತ್ತಿದ್ದರು ಇವರ ದಾಸೋಹ ಸೇವೆಯನ್ನ ಮೆಚ್ಚಿ ಸ್ವತಃ ಇಲ್ಲಿಯ ಡಿಸಿ ಅವರು ಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ವತಿಯಿಂದ 5000 ಜನ ಹಿಡಿಯುವ ವಿಶೇಷವಾದ ಕೋಣೆಗಳನ್ನು ನೀಡಿದ್ದಾರೆ ನಂತರ ಶಂಕರ್ ಪ್ಯಾಟಿ ಎಸ್ಎಸ್ವಿ ಟಿವಿ ಜೊತೆ ಮಾತನಾಡಿದರು ತಾಂಬಾ ಗ್ರಾಮದ ಶಾಯಿ ಗಜಾನನ ಮಂಡಳಿ ಮತ್ತು ಶ್ರೀಶೈಲ ಪಾದಯಾತ್ರೆ ಕಮಿಟಿ ವತಿಯಿಂದ ಪ್ರತಿ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ತಾಂಬಾದಿಂದ ಶ್ರೀಶೈಲದವರೆಗೆ ಮತ್ತು ಶ್ರೀಶೈಲದಲ್ಲಿ ಸತತವಾಗಿ 24 ಗಂಟೆಗಳ 6 ದಿವಸ ದಿನನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ತಾಂಬಾ ಗ್ರಾಮದ ವತಿಯಿಂದ ನೆರವೇರಲ್ಪಡುತ್ತದೆ ಆ ಶ್ರೀಶೈಲದಲ್ಲಿ ದಾಸೋಹ ನಡೆಯುವ ಸ್ಥಳ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಅನ್ನಪ್ರಸಾದ ಕಮಿಟಿ ಶ್ರೀಶೈಲ ಅವರ ದಾಸೋಹದಲ್ಲಿಯೇ ನಡೆಯುತ್ತದೆ ಈ ದಾಸೋಹಕ್ಕೆ ಪ್ರತಿ ವರ್ಷವೂ ಕೂಡ ನಮ್ಮ ಭಾಗದ ಶಾಸಕರಾದಂತ
ಎಂ ಸಿ ಮನಗುಳಿ ಕಾಕಾ ಅವರು ದಾಸೋಗ ಸಲುವಾಗಿ ದವಸ ಧಾನ್ಯಗಳನ್ನು ದಾನ ಮಾಡಿದ್ದಾರೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಯಾವತ್ತು ಶ್ರೀ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬ ತಾಯಿ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ महाराज की श्री ब्रह्मरांब माता की सांब जय नमः पार्वतेश्वर सांप्रदायिक कले साहित्य जनपद इवेल्लवन्न चिक्क वयस्सिन मक्कळ मनस्सिनल्लि अभिवृद्धियन्न हेच्चिसलु सरकारी शाला मक्कळ मूलक रात्रियिंद बेळगिन जावदवरेगे अद्भुतवाद नाटक प्रदर्शनवन्न नडेसलायितु हौदु ಇಂತಹದೊಂದು ಅದ್ಭುತ ಪ್ರಯತ್ನ ಜೇವರ್ಗಿ ತಾಲೂಕಿನ ಹಂದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಹಂದನೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸತತವಾಗಿ ಆರು ತಿಂಗಳಿಂದ ನಾಟಕವನ್ನ ಕಲಿಸಿಕೊಡಲಾಗಿದೆ ಊರಲ್ಲಿ ಆಗುವ ನಾಟಕದಂತೆ ರಾತ್ರಿ ಆರಂಭವಾದ ನಾಟಕ ಬೆಳಗಿನ ಜಾವದವರೆಗೂ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಲ್ಲಯ್ಯ ಗುತ್ತೆದಾರ್ ಅವರು ಮಾತನಾಡಿ ಶೈಕ್ಷಣಿಕ ಕಾರ್ಯಚಟುವಟಿಕೆ ಜೊತೆಗೆ ಸಹ ಪಠ್ಯ ಕಾರ್ಯ ಚಟುವಟಿಕೆಗಳಾದ ಜಾನಪದ ನಾಟಕ ಸಾಹಿತ್ಯಕ್ಕೂ ಇಂತಹ ಕಾರ್ಯಗಳನ್ನು ನಿರ್ವಹಿಸುವುದು ಇಲಾಖೆಯ ನಿಯಮವಾಗಿದೆ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಮೂಲಕ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿರುವುದು ಹಂದನೂರು ಗ್ರಾಮದ ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಭಾಕರ್ ರಬಶೆಟ್ಟಿ ಡಿಪಿ ಪಾಟೀಲ್ ಬಸವರಾಜ್ ಪಾಟೀಲ್ ಮಲ್ಲಯ್ಯ ಗುತ್ತೆದಾರ್ ಮರೆಪ್ಪ ಮೂಲಿಮನಿ ಗುರುಬಸವಪ್ಪ ಲಿಂಗರಾಜ್ ಮೂಲಿಮನಿ ಶೇಖ್ ಸಚಿನ್ ಹಿರೇಮಠ್ ಗುರುಶಾಂತಪ್ಪ ಸಾಹೇಬ್ ಗೌಡ ಚಂದ್ರಶೇಖರ್ ಬಸವರಾಜ್ ಬಲವಂತರಾಯ್ ಸೇರಿದಂತೆ ಅನೇಕ ಶಿಕ್ಷಕರು ಗ್ರಾಮಸ್ಥರು ಇದ್ದರು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ನಾಗ ವಾದನತು ಅಂತಕ್ಕಂತ ಹಿಂದಿ ಮತ್ತು ಬೇರೆ ಬೇರೆ ಜಾನಪದ ನೃತ್ಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಟಗಳನ್ನು ಆಡಿಸುವ ಮೂಲಕ ಸಹಪಠ್ಯ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇಲಾಖೆ ಒಂದು ನಿಯಮ ಇದೆ ಆ ಒಂದು ನಿಟ್ಟಿನಲ್ಲಿ ಶಿಕ್ಷಣದಲ್ಲಿ ರಂಗಕಲೆ ಅಂತಕ್ಕಂಥ ಒಂದು ತರಬೇತಿ ಕೂಡ ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನಗೆ ಬಹಳ ಖುಷಿಯಾಗುತ್ತೆ ಅಣ್ಣವ್ರು ಹೇಳಿದ್ರು ನಮ್ಮ ಕೋಣಿನ ಸಾಹೇಬರು ಹೇಳಿದ್ರು ಅಣ್ಣ ಇದು ಜೇವರಿಗಿ ತಾಲೂಕು ಶಿಕ್ಷಣ ಮತ್ತು ಸಂಗೀತ ಕ್ಷೇತ್ರಕ್ಕೆ ಹೆಸರಾಗಿರತಕ್ಕಂಥ ತಾಲೂಕು ಅಂತಕ್ಕಂಥ ಮಾತ್ರ ಅದು ಭಾಳ ಖುಷಿ ಆಯ್ತು ಅದಕ್ಕೆ ಅವರು ಹೇಳೋದಕ್ಕೆ ನಿಜವಾಗಿ ಅರ್ಥ ಅಂದ್ರೆ ನಿಮ್ಮೆಲ್ಲರನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಕೊರೋನಾ ಶಂಕಿತ ವ್ಯಕ್ತಿನ ಕಲಬುರಗಿಯಿಂದ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ ಗಂಟಲು ದ್ರವ ಟೆಸ್ಟ್ಗಾಗಿ ಬೆಂಗಳೂರಿಗೆ ಕಳುಹಿಸಿದ ರಿಪೋರ್ಟ್ ಇಂದು ಅಥವಾ ನಾಳೆ ಬರುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇಬ್ಬರ ಪೈಕಿ ಒಬ್ಬರ ರಿಪೋರ್ಟ್ ನೆಗೆಟಿವ್ ಬಂದಿದ್ದು ಶಂಕಿತ ಕೊರೋನಾ ಹಿನ್ನೆಲೆ ಇಬ್ಬರ ಗಂಟಲ ದ್ರವ ಟೆಸ್ಟ್ಗಾಗಿ ಬೆಂಗಳೂರಿಗೆ ಕಳುಹಿಸಿಕೊಡಲಾಗಿತ್ತು ಈ ಪೈಕಿ ಒಬ್ಬರಿಗೆ ಕೊರೋನಾ ಇಲ್ಲ ಎನ್ನುವುದು ದೃಢಪಟ್ಟಿದ್ದು ಇನ್ನೊಬ್ಬರ ರಿಪೋರ್ಟ್ ಇಂದು ಅಥವಾ ನಾಳೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಶಂಕಿತ ವ್ಯಕ್ತಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಅವರನ್ನ ನಿನ್ನೆ ಹೈದರಾಬಾದ್ಗೆ ಕರೆದೊಯ್ದ ಕುಟುಂಬದವರು ಅವರ ಸಂಪರ್ಕದಲ್ಲಿದ್ದ ಎಲ್ಲರಿಗೂ ಸ್ಕ್ರೀನಿಂಗ್ ಐಸೋಲೇಷನ್ ಮಾಡಿ ಆರೋಗ್ಯ ಇಲಾಖೆಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆಳದಂಡೆ ಮುಲ್ಲಾಮರಿ ಯೋಜನೆಗೆ ಈವರೆಗೆ 324 ಕೋಟಿ ಅನುದಾನ ಒದಗಿಸಲಾಗಿದೆ ಈ ಪೈಕಿ 293 ಕೋಟಿ ಖರ್ಚು ಮಾಡಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಚಿಂಚೋಳಿ ಶಾಸಕ ಡಾ ಅವಿನಾಶ್ ಯಾದವ್ ಅವರಿಗೆ ವಿಧಾನಸಭೆಯಲ್ಲಿ ಮಂಗಳವಾರ ನೀಡಿದ ಲಿಖಿತ ಉತ್ತರದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಬೆಣ್ಣಿತುರ ನೀರಾವರಿ ಯೋಜನೆಗೆ 522 ಕೋಟಿ ಒದಗಿಸಲಾಗಿದ್ದು ಪೂರ್ಣ ಅನುದಾನ ಖರ್ಚಾಗಿದೆ ಇದರಂತೆ ಚಂದ್ರಂಪಳ್ಳಿ ನೀರಾವರಿ ಯೋಜನೆಗೆ ಈವರೆಗೆ 16.99 ಕೋಟಿ ಒದಗಿಸಲಾಗಿದ್ದು 14.73 ಕೋಟಿ ಖರ್ಚು ಮಾಡಲಾಗಿದೆ ಗಂಡೂರಿ ನಾಲ ಯೋಜನೆಗೆ 358 ಕೋಟಿ ಖರ್ಚು ಮಾಡಲಾಗಿದೆ ಎಂದು ಸಚಿವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ
ಪ್ರಶ್ನೆ ನಂಬರ್ 1089 ಕೇಳಕ್ಕೆ ಬಯಸುತ್ತೇನೆ. ಜಲಸಂಪನ್ಮೂಲ ಸಚಿವರು ಉತ್ತರವನ್ನು ಒದಗಿಸಲಾಗ ಸರ್. ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಆದರೂ ಕೂಡ ನಮ್ಮ ಚಿಂಚೋಳಿಯಲ್ಲಿ ಮುಳ್ಳಮಾರಿ ಎಲ್ಎಂಪಿ ಪ್ರಾಜೆಕ್ಟ್ ಕಾಮಗಾರಿಕೆ ಸರಿಯಾಗಿ ಆಗಿಲ್ಲ ಅಂತ ನಾನು ಕೂಡ ಹೋಗಿ ನೋಡಿದ್ದೀನಿ. ಕ್ವಾಲಿಟಿ ಕೆಲಸ ಆಗಿಲ್ಲ, ಮತ್ತೆ ಪೇಪರ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾಲ್ಲೂ ಬಂದಿದೆ ಇದು. ಯಾಕಂದ್ರೆ ನಮ್ಮ ಚಿಂಚೋಳಿ ಮತಕ್ಷೇತ್ರದಲ್ಲಿ ನಾಲ್ಕು ಚಂದ್ರಂಪಳ್ಳಿ ಬೆನ್ನೆತೋರ ಎಲ್ಎಂಪಿ ಗಂಡೋರಿ ನಾಲ ಪ್ರಾಜೆಕ್ಟ್ ಗಳಿದೆ, ಆದರೂ ಕೂಡ ರೈತರಿಗೆ ನೀರು ತಲುಪ್ತಿಲ್ಲ. ಅದಕ್ಕಾಗಿ ಸೂಕ್ತ ಕ್ರಮ ತಗೋಬೇಕು ಅಂತ ನಾವು ಸಚಿವರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉಪ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಮಾತನ್ನ ತರ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅವ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರಜೋಳ ಸಾಹೇಬ್ರೇ ಸರ್ ಸರ್ ಒಂದ್ ನಿಮಿಷ ಸರ್. ಲೋವರ್ ಮುಲ್ಲಮಾರಿದು ಪ್ರಸ್ತಾವನೆ ಆಗಿದೆ ಸರ್, ಅದು ಹಗರಣ ಆಗಿದೆ ಅಂದ್ಬಿಟ್ಟು, ಇಲ್ಲ ಅಧ್ಯಕ್ಷರೇ ಹಗರಣ ಆಗಿದೆ ಅಂದ್ಬಿಟ್ಟು ಸಾಹೇಬ್ರು ಕೂಡ ಒಪ್ಕೊಂಡು ಅದು ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಮೂಲ ಪ್ರಶ್ನೆಗೆ ಅವರು ಒಂದ್ಸಲ ಉತ್ತರ ಹೇಳಿ ಆಮೇಲೆ ಉಪ ಪ್ರಶ್ನೆ ಕೇಳೋದಾದ್ರೆ ಏನಾದ್ರು ಕೇಳಬಹುದು. ಅವರು ಹಗರಣ ತನಿಖೆ ಮಾಡ್ತೀನಿ ಅಂತ ಉಪ ಮುಖ್ಯಮಂತ್ರಿಗಳು ಹೇಳಿದ್ರು. ಹೇಳ್ತಾ ಇರೋದು ನಾವು ಪ್ರತಿ ಅದಕ್ಕೆ ನಾನು ಹೇಳ್ತಿದ್ದೇನೆ. 293 ಕ್ರೋಸ್ ಪ್ರಾಜೆಕ್ಟ್ ಸರ್, ಆದ್ರೂ ಕೆಲಸ ಕರೆಕ್ಟ್ ಆಗಿ ಆಗಿಲ್ಲ, ಇನ್ನು ಹಂಗೆ ನಡೀತಿದೆ ಸರ್ ಕೆಲಸ. ಸ್ವಲ್ಪ ಸೂಕ್ತ ಕ್ರಮ ತಗೋಬೇಕು. ಮತ್ತೆ ಸಚಿವರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಐನಾಪುರ್ ಲಿಫ್ಟ್ ಇರಿಗೇಷನ್ ಬಗ್ಗೆ ಟೂ ಇಯರ್ಸ್ ಇಂದ ನಾವು ಸತತವಾಗಿ ರಿಕ್ವೆಸ್ಟ್ ಮಾಡ್ಕೋತಿದೀವಿ. ಯಾಕಂದ್ರೆ ರೈತ ಪರವಾಗಿ ನೀರೆಲ್ಲ ಇದೆ ಸರ್, ಬಟ್ ನೀರು ತಲುಪ್ತಿಲ್ಲ ರೈತರಿಗೆ. ಅದಕ್ಕಾಗಿ ಸೂಕ್ತ ಕ್ರಮ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಸಚಿವರ ಹತ್ರ. ಧನ್ಯವಾದಗಳು. ಕಲಬುರಗಿ ಆಳಂದ ಚೆಕ್ ಪೋಸ್ಟ್ ಹತ್ತಿರ ವ್ಯಕ್ತಿನ ಕಲ್ಲಿನಿಂದ ಚಚ್ಚಿ ಬರ್ಬರ ಕೊಲೆ ಮಾಡಲಾಗಿದ್ದು ಚೌಕ್ ಪೊಲೀಸ್ ಠಾಣೆಯ ಪೊಲೀಸರು ತೀವ್ರ ತನಿಖೆಯನ್ನು ಮಾಡುತ್ತಿದ್ದಾರೆ. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ಹತ್ತಿರ ವ್ಯಕ್ತಿಯೋರ್ವನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ನಿನ್ನೆ ರಾತ್ರಿ ಬರ್ಬರ ಕೊಲೆ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿ ಜಗನ್ನಾಥ್ ತಂದೆ ಸಂಗಣ್ಣ ಸವಾದಿ ಎಂದು ತಿಳಿದು ಬಂದಿದ್ದು ಕುಡಿದ ಅಮಲಿನಲ್ಲಿ ಜಗಳವಾಡಿ ಕೊಲೆ ಹಂತಕ್ಕೆ ಹೋಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಕೊಲೆಗೆ ಸೂಕ್ತವಾದ ಮಾಹಿತಿ ದೊರೆತಿಲ್ಲ. ಈಗಾಗಲೇ ಪೊಲೀಸರು ದುಷ್ಕರ್ಮಿಗಳಿಗಾಗಿ ಬಲೆ ಬೀಸಿದ್ದಾರೆ. ಇದಾಗಿತ್ತು ಇತ್ತಿನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.